ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಹೊಸ ಥರ ಆಗಿ ಈ ಥರ ಸೊಪ್ಪನ್ನ ಬೇಯಿಸ್ಕೊಂಡು ಹೇಗೆ ಗೊಜ್ಜು ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಇಸ್ಕಿದ್ದ ತೊಗರಿ ಕಾಳನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟು ತಪ್ಪಲೆ ನೀರು ಇಕ್ಕೊಂಡು ನೀರು ಕಾಯಿಸ್ಕೊಳ್ಳೋಣ. ಕುದಿಯೋ ಥರ ಕುದಿಯಂಗೆ ನೀರು ಕಾಯಿಸ್ಕೊಂಡಾದ್ಮೇಲೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದಾದ್ಮೇಲೆ ನಾನು ಈ ಕಡೆ ಟೊಮೊಟೊ, ಈರುಳ್ಳಿ ಮತ್ತು ಕಾಯಿ ಎಲ್ಲ ಹಚ್ಚಿಕೊಂಡು ತುರ್ಕೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಫಸ್ಟು ಸೊಪ್ಪು, ಈಗಾಗಲೇ ಸೊಪ್ಪು ಬೆಂದಿದೆ, ಸೊಪ್ಪನ್ನು ಒಂದು ಸತಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದಪ್ಪ ದಪ್ಪ ಥರ ಆಗಿ ರುಬ್ಕೊಬೇಕು. ಈರುಳ್ಳಿ ಮತ್ತು ಕಾಯಿ, ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಬೇಯಿಸಿರೋಂಥ ಸೊಪ್ಪು, ಸೊಪ್ಪು ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ನುಣ್ಣಗೆ ಬೆಂದಿರಬೇಕು. ಈಗ ಜಾರ್ ಒಳಗೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರುಬ್ಕೊತೀನಿ. ದಪ್ಪ ದಪ್ಪ ಥರ ರುಬ್ಕೊಬೇಕು. ನಿಮಗೆ ಸೊಪ್ಪಿನ ಟೇಸ್ಟ್ ಗೊತ್ತಾಗಬೇಕಲ್ಲ, ಅದಕ್ಕೆ ದಪ್ಪ ದಪ್ಪ ಥರ ರುಬ್ಕೊಬೇಕು. ನಮ್ಮನ್ನು ತಪ್ಪಲೆಗೆ ಎಣ್ಣೆ ಬಿಟ್ಕೊಂಡು ಮತ್ತು ಸಾಸಿವೆ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ, ಈಗ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಕ್ಲೀನಾಗಿ ಫ್ರೈ ಆಗಿ ಅದರೊಳಗಿರೋ ಅಂಥ ಹಸಿ ವಾಸನೆ ಹೋಗೋ ಥರವಾಗಿ ನಾವು ಫ್ರೈ ಮಾಡ್ಕೊಬೇಕು. ಕ್ಲೀನಾಗಿ, ಕೈ ಬಿಡಬೇಡಿ, ತಳ ಎದ್ದುಬಿಡುತ್ತೆ. ಯಾಕೆಂದರೆ ಎಣ್ಣೆ ಒಂದು ಸ್ವಲ್ಪ ಹಾಕಿದ್ಮೇಲೆ ಅದಕ್ಕೆ ತಳ ಹಿಡಿದ್ಬಿಡುತ್ತೆ. ಕ್ಲೀನಾಗಿ ಫ್ರೈ ಆದಮೇಲೆ ಈಗ ನಾವು ಇಸ್ಕಿರೋ ಅಂಥ ಕಾಳಿರ್ತಲ್ಲ, ಇದನ್ನು ಕ್ಲೀನಾಗಿ ತೊಳ್ಕೊಂಡು ಈಗ ಹಾಕ್ತಾಯಿದ್ದೀನಿ. ಇಸ್ಕಿರೋ ಅಂಥ ತೊಗರಿ ಕಾಳು ಅದು ಕ್ಲೀನಾಗಿ ಅದನ್ನು ಫ್ರೈ ಮಾಡಬೇಕು ನೀವು ಎಣ್ಣೆ ಒಳಗೇ. ಅದರೊಳಗಿರೋ ಅಂಥ ಹಸಿ ವಾಸನೆ ಹೋಗಬೇಕು. ನಾವು ಇದಕ್ಕೆ ನೀರು ಹಾಕ್ತಾಯಿಲ್ಲ, ಹಂಗಾಗಿ ಕ್ಲೀನಾಗಿ ಎಣ್ಣೆ ಒಳಗೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಆದಷ್ಟು ಎಣ್ಣೆನ ಕಂಟ್ರೋಲಾಗಿ ಹಾಕೋದು ಟ್ರೈ ಮಾಡಿ. ನಾನು ಎಣ್ಣೆ ಒಂದು ಸ್ವಲ್ಪ ಹಾಕಿದ್ದೀನಿ. ಅದಾದಮೇಲೆ ಬದನೆಕಾಯಿ ಹಾಕ್ಕೊಳ್ಳೋಣ. ಬದನೆಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಬದನೆಕಾಯಿ ಈಟು ಅಂತ ಇಷ್ಟ ಆಗೋಲ್ಲ. ಬದನೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಂಗಾಗಿ ಬದನೆಕಾಯಿ ಜಾಸ್ತಿ ಯೂಸ್ ಮಾಡೋದನ್ನ ನೀವು ಮುಂದೆ ಕಲಿತ್ಕೊಳ್ಳ್ರಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ರುಬ್ಬಿರೋ ಅಂಥ ಮಸಾಲೆನ ಈಗಲೇ ಆ್ಯಡ್ ಮಾಡೋಲ್ಲ, ಕ್ಲೀನಾಗಿ ಅದು ಫ್ರೈ ಆಗಬೇಕು. ಯಾಕೆಂದರೆ ನಾನು ನೀರು ಹಾಕ್ತಾಯಿಲ್ವಲ್ಲ, ಹಂಗಾಗಿ ಎಣ್ಣೆ ಒಳಗೆ ಕ್ಲೀನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗೋಷ್ಟೊತ್ತಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡ್ತಾಯಿರೋಂಥ ಎಲ್ಲ ವೀಡಿಯೋಸು ಮತ್ತು ರೆಸಿಪೀಸು ಮತ್ತು ಫೇಸ್ ಟಿಪ್ಸ್ ಆಗಲಿ ಯಾವುದಾದ್ರೂ ಎಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗೇ ಆಗಿರುತ್ತೆ. ಯಾಕೆಂದರೆ ನಾನೆಲ್ಲ ಹೊಸ ಹೊಸ ಥರವಾಗಿ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲಾದರೂ ನಾನು ಟ್ರೈ ಮಾಡಿ ನೆಕ್ಸ್ಟ್ ನಿಮಗೆ ನಾನು ಹೇಳ್ತಾ ಇರೋದು. ಈಗ ರುಬ್ಬಿರೋ ಅಂಥ ಸೊಪ್ಪಿಂದು ಮಸಾಲೆ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಕ್ಲೀನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಕೈ ಬಿಡೋಕೆ ಹೋಗಬೇಡಿ, ಸೊಪ್ಪು ತಲೆ ಹಿಡಿದ್ಬಿಡುತ್ತೆ, ಆವಾಗ ಸೀದಾಗಿರೋ ಅಂಥ ವಾಸನೆ ಬಂದ್ಬಿಡುತ್ತೆ. ಅದಕ್ಕೆ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಸ್ಪೈಸಸ್ ಏನು ಹಾಕ್ತಾಯಿಲ್ಲ. ಇದೇ ತುಂಬ ಟೇಸ್ಟಿಯಾಗಿರುತ್ತೆ, ಯಾಕೆಂದರೆ ನ್ಯಾಚುರಲ್ಲಾಗಿ ನಾನು ಸೊಪ್ಪಿಂದ ಮಾಡ್ತಾ ಇರೋದ್ರಿಂದ ಸ್ಪೈಸಸ್ ಏನು ಹಾಕ್ತಾಯಿಲ್ಲ. ಉಪ್ಪು ಒಂದೇ ಹಾಕೋದು ಎಕ್ಸ್ಟ್ರಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಅದರೊಳಗೆ ಬರೋ ಅಂಥ ಹಸಿ ವಾಸನೆ ಹೋಗೋವರೆಗೂ ಹುರಿದ್ಬಿಟ್ಟು ಕ್ಲೀನಾಗಿ ಬದನೆಕಾಯಿ ಮತ್ತು ಅದರೊಳಗಿರೋಂಥ ಇಸ್ಕಿ ತೊಗರಿ ಕಾಳು ಕ್ಲೀನಾಗಿ ಫ್ರೈ ಆದಮೇಲೆ ನೀವು ಕೆಳಗೆ ಇಳಿಸ್ಕೊಂಡು ಸರ್ವ್ ಮಾಡ್ಬೋದು.